ಕಳೆದೊಂದು ವಾರದಿಂದ ಉಡುಪಿನಲ್ಲಿ ಆಗ್ತಿರೋ ದಕ್ಷಿಣ ಕನ್ನಡ ಉಡುಪಿ ಇಲ್ಲೆಲ್ಲ ಆಗ್ತಿರೋ ಮಳೆ ಇದೆಲ್ಲ ಆಗ್ತಾ ಇತ್ತು ಶಾಲಾ ಕಾಲೇಜುಗಳು ಒಂದಷ್ಟು ಬಂದ್ ಮಾಡಿಕೊಂಡಿದ್ದರು ಈಗ ಮೇ ಬಿ ಅಲ್ಲಿ ಪರಿಸ್ಥಿತಿ ಸುಧಾರಿಸಿರಬಹುದು ಸ್ಥಳೀಯ ಅಧಿಕಾರಿಗಳ ಪ್ರಕಾರ ಹಾಗಾಗಿ ಇವತ್ತು ತೆಗಿತಾರಂತೆ ಮತ್ತೆ ತಪ್ಪಿ ಮಳೆ ಏನಾದ್ರು ಜೋರಾದರೆ ಸಮಸ್ಯೆಗಳಾದರೆ ಕ್ಲೋಸ್ ಮಾಡ್ಕೊಳ್ಳೋಣ ಅಂತಿದ್ದಾರೆ ನಾಳೆ ಬ್ಯಾಡ್ ಐಡಿಯಾ ಶಿವಮೊಗ್ಗದ ಸಾಗರ ಹೊಸನಗರ ತೀರ್ಥಹಳ್ಳಿ ತಾಲೂಕಿನ ಶಾಲೆಗಳಿಗೆ ಇವತ್ತು ರಜೆ ಕೊಟ್ಕೊಂಡಿದ್ದಾರೆ ಇಂದಿನಿಂದ ಮುಖ್ಯಮಂತ್ರಿಗಳು ಪ್ರವಾಸ ಮಾಡ್ತಾರೆ ಆ ಭಾಗಗಳಲ್ಲೆಲ್ಲ ಇತ್ತ ಕೊಡಗು ಹಾಗೂ ಹಾಸನ ಜಿಲ್ಲೆಯ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿದೆ ಕೆ ಆರ್ ಎಸ್ನಿಂದ ಒಂದು ಎಪ್ಪತ್ತು ಸಾವಿರ ಸೆಕೆಂಡ್ ಬಿಟ್ಟಿದ್ದಾರೆ ಒಂದು ಐವತ್ತು ಗ್ರಾಮಗಳು ಮುಳುಗಡೆ ಆಗಬಹುದು ಅಂತ ಲೆಕ್ಕಾಚಾರದಲ್ಲಿದ್ದಾರೆ ಕೊಡಗಿನಲ್ಲಿ ಒಂದು ಸ ಒಂದಷ್ಟು ಕುಟುಂಬಗಳನ್ನು ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಉತ್ತರ ಭಾಗದಲ್ಲಿ ಅಂದರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಹಲವಾರು ನದಿಗಳು ಎಲ್ಲವೂ ಉಕ್ಕಿ ಹರಿತಿರೋದ್ರಿಂದ ಸೇತುವೆಗಳೆಲ್ಲ ತುಂಬಿ ಅದರ ಮೇಲೆ ಸೇತುವೆಗಳ ಮೇಲೆ ಹರಿಯುವ ಪರಿಸ್ಥಿತಿ ಬಂದಿದೆ ಎಲ್ಲ ಜಲಾಶಯಗಳಿಗೆ ನೀರಿನ ಒಳ ಹರಿವು ಹೆಚ್ಚಾಗಿದೆ ಎಲ್ಲ ಜಲಾಶಯಗಳು ತುಂಬುವ ಹಂತವನ್ನು ತಲುಪಿವೆ ಈ ಮಳೆ ವಿಚಾರದಲ್ಲಿ ನೋಡೋದಾದ್ರೆ ನಂಜನಗೂಡಿನಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನಂಜನಗೂಡಿನ ಸ್ನಾನಘಟ್ಟ ಮುಳುಗಡೆ ಆಗಿದ್ದು ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದಾರಲ್ಲಿಂದ ನೋಡ್ಬಿಡಣಿ ಕಳೆದ ಹತ್ತು ದಿನಗಳಿಂದಲೂ ಕೂಡ ಭಾರಿ ಪ್ರಮಾಣದ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆಯ ಕಬಿನಿ ಜಲಾಶಯ ಈಗಾಗಲೇ ಬಹುತೇಕ ಭರ್ತಿಯಾಗಿದೆ ಹೀಗಾಗಿ ಜಲಾಶಯದಿಂದ ಮೂವತ್ತೈದು ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬಿಡಲಾಗ್ತಾ ಇದೆ ಆ ಸಂದರ್ಭದಲ್ಲಿನೇ ಕಪಿಲ ನದಿ ತುಂಬಿ ಹರಿಯುತ್ತೆ ತಾವೀಗ ಗಮನಿಸ್ತಾ ಇರುವಂಥದ್ದು ನಂಜನಗೂಡು ಪಟ್ಟಣದ ಒಳಭಾಗದಲ್ಲಿ ಇರುವಂತಹ ಕಪಿಲ ನದಿ ಹರಿತಾ ಇರುವಂತಹ ರಭಸ ಪ್ರತಿ ಬಾರಿಯೂ ಕೂಡ ಕಬಿನಿ ಜಲಾಶಯದಿಂದ ಮೂವತ್ತೈದರಿಂದ ನಲವತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನ ಯಾವಾಗ ಪ್ರತಿದಿನವೂ ಹೊರಗಡೆ ಬಿಡ್ತಾರೋ ಆ ಸಂದರ್ಭದಲ್ಲಿ ನಂಜನಗೂಡಿನ ಭಾಗದ ಆಲೋ ಹಳ್ಳಿಗಳು ಕೂಡ ಮುಳುಗಡೆ ಆಗ್ತವೆ ಮತ್ತು ನಂಜನಗೂಡು ಪಟ್ಟಣದ ಒಂದಷ್ಟು ಭಾಗವೂ ಕೂಡ ಮುಳುಗಡೆ ಆಗುತ್ತೆ ಮತ್ತು ಈ ನದಿ ಹರಿಯುವಂತಹ ಜಾಗಗಳಲ್ಲಿರುವಂತಹ ದೇವಸ್ಥಾನಗಳು ಈಗಾಗಲೇ ಅರ್ಧಕ್ಕರ್ಧ ಮುಳುಗಡೆಯಾಗಿದ್ದಾವೆ ಮತ್ತು ಸ್ನಾನದ ಮಂಟಪ ಅಂತ ಏನು ಕರೆಯಲಾಗ್ತದೋ ಅವೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ ಮತ್ತು